ನಮಸ್ಕಾರ ವೀಕ್ಷಕರೇ, ಧರಣಿಗಟ್ಟಿನ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಲ್ಸನ್. ಬೀದರ್ನ ಜಾನ್ ವೆಸ್ಲಿ ಅವರ 22 ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿನ ಸೇವೆ ಗುರುತಿಸಿ ಅವರನ್ನು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಆದೇಶ ಹೊರಡಿಸಿದ ಹಿನ್ನೆಲೆ ಸುದ್ದಿ ತಿಳಿಯುತ್ತಿದ್ದಂತೆ ಬೀದರ ನಗರದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಗರದ ಅಂಬೇಡ್ಕರ್ ವೃತ್ತ IB ಅವರ ಸ್ವಗೃಹ ಕಾಮತ್ ಹೋಟೆಲ್ ಬೀದರನ ಮಂಗಲಪೇಟ್ ಕ್ರಾಸ್ ಬಳಿ ಜಾನ್ ವೆಸ್ಲಿ ಅವರ ಹಿತೈಷಿಗಳು ಅಭಿಮಾನಿಗಳ ವತಿಯಿಂದ ನೂತನ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಜಾನ್ ವೆಸ್ಲಿ ಅವರಿಗೆ ವಿಶೇಷ ಸನ್ಮಾನ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಶುಭ ಕೋರಿದರು. ನಮ್ಮ ರಾಜ್ಯದ ನಾಯಕರಾಗಿ, ರಾಜ್ಯದ ಉಪಾಧ್ಯಕ್ಷರಾಗಿ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಜಾನೇಶ್ವರ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ. ರಾಜ್ಯ ಉಪಾಧ್ಯಕ್ಷರಾಗಿ ಏನು ಆಯ್ಕೆ ಮಾಡಿದ್ದಾರೆ, ಬಹಳ ಸಂತೋಷದ ವಿಚಾರ. ಈ ಒಂದು ಸಂದರ್ಭದಲ್ಲಿ ಮೈನಾರಿಟಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಸಮಾಜದವರನ್ನು ತೂಗಿಸಿಕೊಂಡು ಹೋಗುವಂತ ಅವರನ್ನು, ಅವರಿಗೆ ರಾಜ್ಯದ ಒಂದು KPCC ಉಪಾಧ್ಯಕ್ಷರನ್ನಾಗಿ ಮಾಡಿದಾರೆಂದರೆ ಅವರೊಂದು ಪಟ್ಟಂತಹ ಶ್ರಮ, ಪಕ್ಷದ ನಿಷ್ಠೆ ಹಾಗೂ ಇವೆಲ್ಲವನ್ನು ಅವರು ಸಮಾಜಕ್ಕೆ ಒಂದು ನೀಡಿರುವ ಕೊಡುಗೆ ಹಾಗೂ ಪಕ್ಷ ಬಲ ಪಡಿಸಲಿಕ್ಕೆ ಅವರು ದುಡಿದಂತಹ ಒಂದು ಶ್ರದ್ಧೆಯನ್ನು ನೋಡಿ ಇವತ್ತು ರಾಜ್ಯದ ಒಂದು KPCC ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಸಾಹೇಬರಿಗೂ ಹಾಗೂ ನಗರ ರಹೀಂಖಾನ್ ಸಾಹೇಬರಿಗೂ ಹಾಗೂ ರಾಜಶೇಖರ್ ಪಾಟೀಲ್ ಹುಮ್ನಾಬಾ ಸಾಹೇಬರು ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಮಾಜಿ ಶಾಸಕರಾದ ಅಶೋಕ್ ಕಿಣಿ ಸಾಹೇಬರಿಗೂ ಎಲ್ಲರಿಗೂ ವಂದಿಸುತ್ತ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ. ಪಕ್ಷ ಸಂಘಟನೆ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಇನ್ನೂ ಪಕ್ಷ ಸಂಘಟನೆ ಮಾಡಲು ದೇವರು ಹೆಚ್ಚಿನ ಶಕ್ತಿ ನೀಡದೆಂದು ಹಾರಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಸುಮಾರು ನಾವು ಮುಂಜಾನೆ 11 ಗಂಟೆಯಿಂದ ಇಲ್ಲಿಯವರೆಗೂ ಸತತವಾಗಿ ಈ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ನಮ್ಮ ಸಮಾಜದವರು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ಮಂಗಲ್ಪೇಟ್ ನಮ್ಮ ಕ್ರಾಸ್ ಅಲ್ಲಿ ಇವತ್ತು ಒಂದು ಒಂದು ಚಿಕ್ಕ ಒಂದು ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ, ನನ್ನ ಸಮಾಜದವರು ನನ್ನ ಜೊತೆ ಇದ್ದಾರೆ. ಯಾಕಂದರೆ ಸಮಾಜ ಇದ್ದರೆ ನಾವು
ಇವತ್ತು ನಮ್ಮ ಸಮಾಜ ವ್ಯಕ್ತಪಡಿಸಲಿದ್ದಾರೆ. ನಿಮ್ಮ ಜೊತೆ ಇದ್ದೇವು, ನಿಮ್ಮ ಮುಂದೆ ಹೋಗ್ರಿ ಅಂತಂದು. ನಾನು ಮತ್ತೊಂದು ಸಲ ನನಗೆ ಈ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾಗಿ ಮಾಡಿದ್ದಕ್ಕೋಸ್ಕರ ಮತ್ತೊಂದು ಸಲ ನಾನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿ ಅವರಿಗೂ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ರಹೀಂ ಖಾನ್ ಸಾಹೇಬರಿಗೂ ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಎಮ್ ಎಲ್ ಸಿ ಆದ ಅರವಿಂದ್ ಕುಮಾರ್ ಹಳ್ಳಿಜಿ ಅವರಿಗೂ, ರಾಜಶೇಖರ್ ಪಾಟೀಲ್ಜಿ ಅವರಿಗೂ, ಭೀಮರಾವ್ ಪಾಟೀಲ್ಜಿ ಅವರಿಗೂ, ಚಂದ್ರಶೇಖರ್ ಪಾಟೀಲ್ಜಿ ಅವರಿಗೂ ಮತ್ತು ಮಾಜಿ ಎಮ್ ಎಲ್ ಸಿಗಳಾದ ನಮ್ಮ ವಿಜಯ್ ಸಿಂಗ್ ಸಾಹೇಬರಿಗೂ, ಅಶೋಕ್ ಕೆಲಿ ಸಾಹೇಬರಿಗೂ ಮತ್ತು ಎಸ್ಪೆಷಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಾಬ್ ಶೆಟ್ಟಿ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನನ್ನ ಕ್ರೈಸ್ತ ಸಮುದಾಯ ಅಭಿನಂದನೆ ಸಲ್ಲಿಸ್ತೇನೆ. ತಾವುಗಳು ಮುಂಜಾನೆಯಿಂದ ಸಾಯಂಕಾಲವರೆಗೂ ತಾವು ಈ ಒಂದು ವಿಜೃಂಭಣೆಯಿಂದ ನನ್ನನ್ನು ಸ್ವೀಕಾರ ಮಾಡಿದಿರಿ. ನಮ್ಮ ಸಮಾಜರು, ನಮ್ಮ ಸಮಾಜ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಿಜಕ್ಕೂ ಕೂಡ ನನ್ನ ಸಮಾಜಕ್ಕೋಸ್ಕರ ದಿನನಿತ್ಯ ನಾನು ಕಾರ್ಯ ಕೆಲಸ ಮಾಡ್ತೇನೆ ಮತ್ತು ವಿಶೇಷವಾಗಿ ನನಗೆ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಜವಾಬ್ದಾರಿಯನ್ನು ಕಾರ್ಯನಿರ್ವಹಿಸ್ತೇನೆ ಚೆನ್ನಾಗಿ. ಅದಕ್ಕೋಸ್ಕರ ತಮ್ಮ ಸಹಕಾರ ಬೇಕು, ನನಗೆ ಸಮಾಜ ಸಹಕಾರ ಬೇಕು. ಅದಕ್ಕೆ ಮತ್ತೊಂದು ಸಲ ನಾನು ಮಾಧ್ಯಮದವರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ತಾವು ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಹರ್ಷದಲ್ಲಿ ನಮ್ಮ ಖುಷಿಯಲ್ಲಿ ಭಾಗವಹಿಸೋಕ್ಕೋಸ್ಕರ ತಮ್ಮ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಜೈ ಕಾಂಗ್ರೆಸ್. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.